ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಸರ್ ಪ್ಲೀಸ್, ನಾನು ಆಗ್ಲಿಂದ ಇಷ್ಟು ಸಲ ಕೇಳ್ತಾ ಇದ್ದೀನಿ, ನೀವು ಹೇಳಿದ್ದನ್ನೇ ಹೇಳ್ತಾ ಇದ್ದೀರಾ, ಮೊದಲು ಜನನಿ ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ ಸರ್. ಅಳಿ ಅಂದ್ರೆ ಮರ್ತ್ಬಿಟ್ಟಿದೆ ಅದು. ಅಳಿ ಅಂದ್ರೆ ಅವಳು ನಿಮ್ಮ ಹತ್ರ ಮಾತಾಡಕ್ಕೆ ಅಂತ ನಿಮ್ಮನೆಗೆ ಹೋದ್ಲು. ಸರ್ ಯಾಕೆ ಸರ್ ಸುಳ್ಳು ಹೇಳ್ತಾ ಇದ್ದೀರಾ, ನಾನು ಇಷ್ಟೊತ್ತು ಅಲ್ಲೇ ಇದ್ದೆ, ಜನನಿ ಅವ್ರು ಅಲ್ಲಿಗೆ ಬಂದಿಲ್ಲ. ಫಸ್ಟ್ ಆಫ್ ಆಲ್ ಜನನಿ ಅವ್ರು ನನಗೋಸ್ಕರ ಮನೆವರೆಗೂ ಬರೋದೂ ಇಲ್ಲ. ಹೌದಲ್ವಾ, ಜನನಿಯನ್ನು ಕಾಣಿಸ್ತಾನೆ ಇಲ್ವಲ್ಲ. ಅಯ್ಯೋ ಅಳಿ ಅಂದ್ರೆ ಅದ್ ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ಹೌದು ಸರ್, ಜನನಿ ಅವ್ರ ಬ್ರೇನ್ ವಾಶ್ ಆಗ್ತಾ ಇದೆ. ಸರ್ ಹೆಸರಿಗೆ ಮಾತ್ರ ನಮಗೆ ಎಂಗೇಜ್ಮೆಂಟ್ ಆಗಿದೆ ಅಷ್ಟೇ, ಆದ್ರೂ ಒಂದು ದಿನನೂ ನನ್ನ ಜೊತೆ ಸರಿಯಾಗಿ ಮಾತಾಡಿಲ್ಲ. ಸರ್ ಒಂದು ಫೋನ್ ಮಾಡಿ, ಹೇಗಿದ್ಯಾ, ಏನ್ ಮಾಡ್ತಿದ್ಯಾ ಅಂತ ಕೇಳ. ನನಗೂ ಬೇಜಾರಾಗಲ್ವ ಸರ್. ಹೋಗು, ಯಾರ ಕಣ್ಗೂ ಬೀಳ್ಬೇಡ, ಹೋಗು. ಅದ್ಯಾಕಳಿ ಅಂದ್ರೆ ನಮ್ ಜನನಿ ಬಗ್ಗೆ ಅನುಮಾನನ? ಚೇಚೆ, ಒಂದು ಹೆಣ್ಣಿನ ಮೇಲೆ ಅನುಮಾನ ಪಡುವಂತ ವ್ಯಕ್ತಿ ಅಲ್ಲ ಸರ್ ನಾನು. ನನಗ್ ಕೋಪ ಇರೋದು ಆ ವಿರಾಟ್ ಮೇಲೆ. ವಿರಾಟ್ ಏನ್ ಮಾಡಿದ್ರು, ಅವ್ರ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ ರಾಮ್? ವಿಷಯ ಇದೆ ದೇವಸೇನ ಅವ್ರೆ, ನನ್ ಜೊತೆ ಜನನಿ ಅವ್ರು ಹಿಂಗ್ ನಡ್ಕೊಳ್ತಿರೋದಕ್ಕೆ ಅವನೇ ಕಾರಣ. ಜನನಿ ಅವ್ರನ್ನ ಮೀಟ್ ಮಾಡೋದೇನು, ಅವ್ರ ತಲೆ ಕೆಡಿಸೋದೇನು, ಇದೆಲ್ಲ ಹೇಳ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತಾ ಹೇಳಿ? ಅದೇ ನಾಗಮಣಿ, ಅತ್ಯಂತ ಪವಿತ್ರವಾದದ್ದು, ಅದನ್ನೇ ತಗೊಂಬ. ಅಳಿ ಅಂದ್ರೆ ನಿಮಗೆ ಎಂಗೇಜ್ಮೆಂಟ್ ಆಗಿದೆ, ಅದು ವಿರಾಟ್ಗೂ ಗೊತ್ತು. ನೀವೇನು ಯೋಚನೆ ಮಾಡಬೇಡಿ, ನಿಮ್ ಮದುವೆನೂ ಆಗುತ್ತೆ. ಏನ್ ಸರ್ ಯೋಚನೆ ಮಾಡಬೇಡಿ ಅಂತೀರಾ? ಈಗ ಒಂದ್ ಸ್ವಲ್ಪ ಹೊತ್ತು ಮುಂಚೆ ವಿರಾಟ್ ಜನನಿ ಅವ್ರ ಜೊತೆ ಇದ್ದಿದ್ದು ನಮ್ ತಾಯಿಗೆ ಗೊತ್ತಾಗಿದೆ. ಜನನಿ ಬಾ, ನಿನ್ನ ಬಾಯಲ್ಲಿರೋದು ನನಗೆ ಬಹಳ ಮುಖ್ಯವಾದದ್ದು, ಅದನ್ನ ತಗೊಂಬ, ಬೇಗ ಬಾ, ಬಾ ಜನನಿ. ಅಯ್ಯೋ ನಾಗಮಣಿ, ರೀ ರೀ ಪುರುಷೋತ್ತಮ್, ನಮ್ಮ ಮನೆ ದೇವ್ರ ಮನೇಲಿ ಇತ್ತಲ್ಲ ಆ ನಾಗಮಣಿನ, ಅಲ್ಲೋಡ್ರಿ ಹಾವೆತ್ಕೊಂಡು ಹೋಗ್ತಿದೆ. ಏ ದೇವಸೇನ, ಏಯ್ ಅಲ್ಲೋಡೆ. ಫಸ್ಟ್ ಆಫ್ ಆಲ್ ಯಾಕೆ ಮಾತಾಡ್ಬೇಕು ಸರ್? ಸರಿ ಮಾತಾಡ್ಲಿ ಅಂತಾನೆ ಇಟ್ಕೊಳ್ಳೋಣ, ಅವ್ನು ಇಲ್ಲಿಗೆ ಬಂದು ಮಾತಾಡ್ಬೋದಲ್ಲ ನಿಮ್ ಮುಂದೆನೆ. ಈಗ ಎಂಗೇಜ್ಮೆಂಟ್ ಆಗಿರೋ ಹುಡುಗಿ ಜೊತೆ ಪರ್ಸ್ನಲ್ ಆಗಿ ಮಾತಾಡೋಂಥದ್ದು ಏನಿದೆ? ಅವರಿಬ್ರು ಒಳ್ಳೆ ಸ್ನೇಹಿತರು ಅಂತ ಅವತ್ತೇ ಹೇಳಿದ್ವಲ್ಲ ಸರ್. ಜನನಿ ಅವ್ರು ತುಂಬಾ ಒಳ್ಳೆ ಹುಡುಗಿ, ಅವ್ರಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಗೊತ್ತಾಗಲ್ಲ ಪಾಪ. ಆದ್ರೆ ವಿರಾಟ್ ಇದ್ದಾನಲ್ಲ, ಅವನೇ ಅವ್ರು ತಲೆ ಕೆಡಿಸ್ತಾರ.
ಸಾರಿ ಸರ್, ನಿಮಗೆ ಬೇಜಾರಾಗೋ ಥರ ಮಾತಾಡಿದೆ, ತಪ್ಪಿದ್ರೆ ಕ್ಷಮಿಸಿ. ಬಟ್ ಜನನಿ ಅವ್ರ ಮನೆಗೆ ಬಂದರೆ ಇಮಿಡಿಯೇಟಾಗಿ ನನಗೆ ಫೋನ್ ಮಾಡಿಸಿ, ನಾನು ಇವತ್ತು ಅವ್ರ ಜೊತೆ ಮಾತಾಡಲೇಬೇಕು. ಹಾಂ, ಆಗ್ಬೋದು ಅಳಿ ಅಂದರೆ. ಸರಿ ಸರ್, ನಾನು ಬರ್ತೀನಿ. ಬಾಯ್ ಬಾಯ್. ಅಯ್ಯೋ, ಈ ವಿರಾಟ್ ಯಾಕಮ್ಮ ನಮ್ಮ ಜನನಿ ಜೀವನದಲ್ಲಿ ಆಗಾಗ ಬಂದು ಅವಳು ನೆಮ್ಮದಿ ಹಾಳು ಮಾಡ್ತಾನೆ? ಈ ವಿಷಯನ ನಾನು ಅವ್ರ ತಂದೆ ಹತ್ರ ಮಾತಾಡ್ತೀನಿ. ಅಯ್ಯೋ ಅಂಕಲ್, ನೀವೇನಾದರೂ ಅವ್ರ ತಂದೆ ಜೊತೆ ಮಾತಾಡಿದ್ರೆ ಇವಾಗ ದೊಡ್ಡ ರಾಧಾಂತಾನೇ ಆಗ್ಬಿಡತ್ತೆ. ಇಂಥ ಸಮಯದಲ್ಲಿ ವಿರಾಟ್ ವಿಷಯ ಇಂಪಾರ್ಟೆಂಟಾ? ಬನ್ನಿ, ನಾವು ಅಜ್ಜಯ್ಯನ ಹತ್ರ ಹೋಗೋಣ. ಹಾ ಕರೆಕ್ಟ್ ಅಮ್ಮ, ನಡಿ, ನಾವು ಗುರುಗಳ ಹತ್ರ ಹೋಗೋಣ. ಗುರಿ ಸಾಧನೆಗೆ ಗುರು ಅವಶ್ಯಕತೆ ಇದೆ ಅಂತ ಕೇಳಿದ್ದೆ, ಆದ್ರೆ ಯಕಶ್ಚಿತ್ ನಾ ಹೇಳಿದ ಕೆಲಸ ಒಂದು ಹಾವಿಂದ ಸಾಧ್ಯ ಅಂತ ಇವತ್ತೇ ನನಗೆ ಗೊತ್ತಾಗಿದ್ದು. ಜನನಿ ಬಾ ಬಾ. ಅಪೂರ್ವವಾದ ರತ್ನ, ಪಾತಾಳದಲ್ಲಿ ಇದನ್ನ ಇಟ್ಕೊಂಡವರು ನಾಗರಾಜ ಅನ್ನಿಸ್ಕೊಂಡ್ರು. ಈ ಭೂಮಿ ಮೇಲೆ ನಾನು ಇದನ್ನ ಇಟ್ಕೊಂಡು ರಾಜಾದಿರಾಜ ಅನ್ನಿಸ್ಕೊತೀನಿ. ನಾಗಮಣಿ, ಇರೋ ಜಾಗದಲ್ಲೇ ಪೂಜೆ ಮಾಡಿಸ್ಕೊಳ್ಳೋದು ಕಲ್ಲು, ನೀನು ಅನರ್ಘ್ಯವಾದ ರತ್ನ. ಈಗ ನಿನ್ನ ಸ್ಥಳ ಬದಲಾಗಿದೆ, ಇನ್ನು ಮುಂದೆ ಈ ನಂಬೂದಿರಿ ಜೊತೆ ಪ್ರಜ್ವಲಿಸ್ತಿರು. ಜನನಿ ಹೋಗು, ಆ ಪೀಠದ ಮೇಲೆ ನಾಗಮಣಿ ಇಡು. ಪೂಜೆ ಮಾಡಿರ್ತಾರೆ? ಹೌದು ಅಂಕಲ್, ಗುರುಗಳು ಪೂಜೆ ಶುರು ಮಾಡಿರ್ತಾರೆ ಅನ್ಕೋತೀನಿ. ನಮ್ಮ ಗುರುಗಳಿಗೆ ಜನನಿ ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ ಅಂತಂದ್ರೆ ಇನ್ನ ಜನನಿ ಎಲ್ಲಿ ಹೋಗಿರ್ಬೋದು, ಇನ್ನು ಬುದ್ರಿ ಏನ್ ಮಾಡ್ತಿರ್ಬೋದು ಒಂದು ಗೊತ್ತಾಗ್ತಾ ಇಲ್ಲ. ನನ್ನ ಮಾತಿಲ್ ಯಾರಿಗೂ ಕೇಳಿಸ್ತಾನೆ ಇಲ್ಲ. ನನ್ ಮಾತು ನನ್ನನ್ ಬಿಟ್ಟು ಬೇರೆ ಯಾರಿಗೂ ಕೇಳಿಸೋದಿಲ್ಲ. ನಮ್ ಮನೇಲಿ ತುಂಬಾ ತೊಂದರೆಗಳಾಗ್ತಿದೆ, ಅದ್ ನನಗ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗ್ತಿಲ್ವಲ್ಲ. ನನ್ ಮಾತು ನನ್ನನ್ ಬಿಟ್ಟು ಬೇರೆ ಯಾರಿಗೂ ಕೇಳಿಸ್ತಾನೂ ಇಲ್ಲ. ಸ್ವಲ್ಪ ನನ್ ಕಡೆ ಗಮನ ಕೊಟ್ರೆ ಎಲ್ಲ ಕೇಳಿಸುತ್ತೆ, ಆದ್ರೆ ನನ್ನ ನೋಡೋರೆ ಯಾರು ಇಲ್ವಲ್ಲ. ಹೀಗೆ ಆದ್ರೆ ಎಲ್ಲಾರ್ ಕತೆನು ಮುಗ್ದೋಗುತ್ತೆ ಅಷ್ಟೇ. ಮೊದ್ಲು ನಾನು ಈ ಸ್ಥಿತಿಯಿಂದ ಹೊರಗ್ ಬರ್ಬೇಕು, ಈ ಸ್ಥಿತಿಯಿಂದ ನಾನು ಹೊರಗ್ ಬರ್ಲೇಬೇಕು. ಏನ್ ಮಾಡ್ದಿ ನಾನು? ಜೋರಾಗಿ ಕಿರ್ಚಿದ್ರೆ ಯಾರಿಗಾದ್ರೂ ಕೇಳಿಸ್ಬಹುದಾ? ಓ ಇವ್ರು ಮಾತಾಡ್ತಾ ಇರೋದು ನೋಡ್ತಾ ಇದ್ರೆ ಇವ್ರಿಗೇನೋ ವಿಷಯ ಗೊತ್ತು, ವಿಲಾಸಿನಿ ಅವ್ರಿಗೇನೋ ಗೊತ್ತಿದೆ. ಅವ್ರಿಗೇನು ಗೊತ್ತಾಗಿದೆ ಅನ್ನೋದನ್ನ ನಾನು ಗೊತ್ತು ಮಾಡ್ಕೋಬೇಕಲ್ಲ. ಜನನಿ, ನಿನ್ನ ಮೇಲೆ ನಾನು ಪ್ರಯೋಗ ಮಾಡಿರೋ ಶಕ್ತಿ ಎಲ್ಲ ಇನ್ನು ದೂರ ಆಗುತ್ತೆ, ಇನ್ನು ಮೇಲೆ ನಿನಗೆಲ್ಲ ನೆನಪಾಗುತ್ತೆ.
ಆದ್ರೆ ಯಾವುದು ಪ್ರಯೋಜನಕ್ಕೆ ಬರಲ್ಲ. ನೀನೀಗ ಒಂದು ಸಾಮಾನ್ಯ ವಿಷಜಂತು. ಹೋಗು ಹೋಗು, ಎಲ್ಲಾದ್ರೂ ಹೋಗಿ ಅಲ್ಕೊಂಡು ಕ್ರಿಮಿಕೀಟಗಳು ತಿನ್ಕೊಂಡು ಹೊಟ್ಟೆ ಪಾಡ್ ನೋಡ್ಕೋ, ಹೋಗು. ಇಷ್ಟೇ ಇಷ್ಟೇ ನಿನ್ ಕೈಲಾಗೋದು ಅಲ್ಲ, ನಿನ್ ಬಾಯಲ್ಲಾಗೋದು. ಉಸುಗುಟ್ಯ ಹೆಡೆ ಎತ್ತಿದ್ಯ, ಇನ್ನು ನಿನ್ನ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ. ಆಶ್ಚರ್ಯ ಆಗ್ತಿರ್ಬೇಕಲ್ಲ ನಿನಗೆ, ಈ ನಾಗಮಣಿನ ಇಲ್ಯಾರು ತಂದ್ರು ಅಂತ. ನೀನೇ ತಂದಿದ್ದು. ಎಲ್ಲ ಮುಗಿತು ಜನನಿ, ಎಲ್ಲ ಮುಗಿತು. ನಾನೇ ಸಾರ್ವಭೌಮ. ಈ ನಾಗಮಣಿನ ನನ್ನ ಕೈಲಿ ಇನ್ಯಾರು ಕಿತ್ಕೊಳ್ಳಕ್ಕಾಗಲ್ಲ. ಜಯ, ದೇವಸೇನ, ಅಜ್ಜಯ್ಯ ನನ್ ಬದಲಾಗಿ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಏನಾಯ್ತು? ಆಗಿದೆ, ಬಹಳ ವಿಶೇಷವಾಗಿ ಪೂಜೆ ಆಗಿದೆ. ಜನನಿ ತುಂಬಾ ಅದೃಷ್ಟವಂತಳು. ಅದೇನೋ ಸರಿ, ಆದ್ರೆ ಜನನಿ ಮನೆಗೆ ಬಂದಿಲ್ಲ. ಬರೋದು ಇಲ್ಲ, ಅವಳು ಚಿಂತೆ ನಿಮಗೆ ಚಿಂತೆಯಾಗೆ ಉಳ್ಕೊಳ್ಳುತ್ತೆ. ಗುರುಗಳೇ, ಜನನಿ ಯಾವಾಗ ಮನೆಗೆ ಬರ್ತಾಳೆ? ಅವಳು ಬರಬಾರದು ಅಂತಾನೆ ಪೂಜೆ ಮಾಡಿರೋದು. ಅಂದ್ರೆ ಅಜಯ, ಅಂದ್ರೆ ನಾನು ಮಾಡಿರೋ ಪೂಜೆ ತುಂಬಾ ವಿಶೇಷವಾದದ್ದು.
ಯಾವತ್ತೂ ನೀವು ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಆ ಪೂಜೆ ಫಲ ಕೊಡಬೇಕು ಅಂದ್ರೆ ಜನನಿ ಇವತ್ತು ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದು, ಕಾಣಬಾರ್ದು. ಆಗ ಪೂಜೆ ಮಾಡಿದ್ದೀನಿ. ಅಯ್ಯೋ, ಮನೆಗೆ ಬಂದಿಲ್ಲ ಸರಿ. ನನ್ನ ನೆಮ್ಮದಿಗೋಸ್ಕರ ಕೇಳ್ತಾ ಇದ್ದೀನಿ. ಹುಷಾರಾಗಿದ್ದಾಳೆ ತಾನೆ? ತುಂಬಾ ತುಂಬಾ ಹುಷಾರಾಗಿದ್ದಾಳೆ. ನೀವೇನು ಯೋಚನೆ ಮಾಡಬೇಡಿ. ಅಲ್ಲ ಅಜ್ಜಯ್ಯ, ಹಾಗಿದ್ರೆ ಜನನಿ ಈಗ ಎಲ್ಲಿದ್ದಾಳೆ? ಅಲ್ಲ, ಈ ಮನೇಲಿ ಇರೋರ್ಗೆಲ್ಲ ಸ್ವಲ್ಪ ಜ್ಞಾನ ಅನ್ನೋದೇ ಇಲ್ವಾ? ಅಕ್ಕಪಕ್ಕದಲ್ಲಿ ಏನ್ ನಡೀತಾ ಇದೆ ಅನ್ನೋದು ಗೊತ್ತಾಗಲ್ವಾ? ಓ, ಇವ್ರನ್ನ ಗುರುತಿಡಿತಿಲ್ಲ ಅಂತ ಬೈಕೋತಿದಾರಾ? ಯಾರೋ ಯಾಕೆ, ಸ್ವಂತ ಹೆಂಡತಿ ನಾನು. ನಾನು ಕಾಣಿಸ್ತಾ ಇಲ್ಲ ಅನ್ನೋ ಟೆನ್ಷನ್ಗಿಂತ ಆ ಜನನಿ ಕಾಣಿಸ್ತಾ ಇಲ್ಲ ಅನ್ನೋ ಟೆನ್ಷನ್ ಜಾಸ್ತಿ ಆಗೋಗಿದೆ ಅವ್ರಿಗೆ. ನಾನು ಪಕ್ಕದಲ್ಲೇ ಇದ್ರು ಯಾರಿಗೂ ಗೊತ್ತಾಗ್ತಿಲ್ವಲ್ಲ, ನಾನು ಮಾತಾಡೋದು ಯಾರಿಗೂ ಕೇಳಿಸೋದು ಇಲ್ಲ. ಛೇ, ಏನ್ ಮಾಡೋದೀಗ? ನಾನು ಇಲ್ಲಿ ಎಷ್ಟು ಒದ್ದಾಡ್ತಾ ಇದ್ದೀನಿ, ಎಷ್ಟು ಬಡ್ಕೊಂಡ್ರು ಕೇಳಿಸ್ತಾ ಇಲ್ಲ ಇವ್ರುಗಳಿಗೆ. ಕಣ್ಮುಂದೆ ಓಡಾಡ್ತಿರೋ ನನ್ನೇ ನೋಡ್ತಾ ಇಲ್ಲ ಇವರು. ಇನ್ ಕಣ್ ತಪ್ಸಿ ಆ ದೇವ್ರ ಮನೆಗೆ ಹೋಗಿರೋ ಹಾವನ್ ನೋಡ್ತಾರಾ? ನಾನ್ ಬಾಯ್ ಬಡ್ಕೊಂಡ್ರು ಕೇಳಿಸ್ತಾ ಇರೋ ಈ ಜನ, ಇನ್ನ ಹಾವು ನಾಗ್ಬಣ್ಣಿನ ಬಾಯಲ್ಲಿ ಇಟ್ಕೊಂಡು ಹೋಗಿರೋದನ್ನ ನೋಡಿರ್ತಾರ? ಅಷ್ಟೇ, ನಮ್ಮ ಮನೇಲಿ ಇದ್ದಿದ್ ನಾಗ್ಮಣಿನೇ ಹೋಯ್ತು, ಆದ್ರೂ ಈ ಜನಗಳಿಗೆ ಏನು ಗೊತ್ತಾಗ್ತಿಲ್ವಲ್ಲ. ಏನ್ ಹೇಳ್ತಿದ್ರು ಇವರು? ಹಾವು ಮನೆಗೆ ನುಗ್ಗಿ ನಾಗ್ಮಣಿನ ಎತ್ಕೊಂಡು ಹೋಯ್ತಾ? ಯಾವ್ದಕ್ಕೂ ನಾನೊಂದ್ಸಲ ದೇವ್ರ ಮನೆ ಒಳಗೆ ಹೋಗಿ ನೋಡ್ಲಾ? ಹೇಗಪ್ಪ ಈ ವಿಷಯ ತಿಳಿಸೋದು ದೇವ್ರೇ? ಹೇಳಿದ್ದು ನಿಜಾನೆ, ಹಾವು ಮನೆಗೆ ನುಗ್ಗಿ ನಾಗಮಣಿನ ಎತ್ಕೊಂಡು ಹೋಗಿದೆ. ಸಾಧ್ಯ? ಯಾಕಜ್ಜಯ್ಯ, ಜನನಿ ಎಲ್ಲಿದ್ದಾಳೆ ಅಂತ ಕೇಳಿದ್ರೆ ನೀವ್ ನಗ್ತಾ ಇದ್ದೀರಾ? ನಗು ಬರೋ ಅಂತ ಪ್ರಶ್ನೆ ಕೇಳಿದ್ಯಾ? ಅದಕ್ಕೆ ಅವಳು ಎಲ್ಲಿದ್ದಾಳೆ ಅಂತ ಯಾರಿಗಾರ ಹೇಳಿದ್ರೆ ಅವ್ರ ಅಲ್ಲಿಗೆ ಹೋಗಿ ಅವಳನ್ನ ಹುಡುಕಕ್ಕೆ ಪ್ರಯತ್ನ ಮಾಡ್ತಾರೆ, ಆಗ ನನ್ನ ಪೂಜೆಗೆ ಬೆಲೆ ಎಲ್ಲಿ ಸಿಗುತ್ತೆ ಹೇಳಿ? ನನ್ನ ಮೇಲೆ ಅನುಮಾನ ಪಡಿ, ಪರವಾಗಿಲ್ಲ, ಆದ್ರೆ ನನ್ನ ಪೂಜೆ ಮೇಲೆ ಮಾತ್ರ ಅನುಮಾನ ಪಡಬೇಡಿ. ನಿಮ್ಮಿಂದ ಖಂಡಿತ ಜನನಿಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ ಅಜ್ಜಯ್ಯ. ಇವತ್ತು ಅವಳಿಂದ ನನಗೆ ತುಂಬಾ ಸಹಾಯ ಆಗಿದೆ. ಹೇಗೋ ಅಜ್ಜಯ್ಯ, ಅವಳ ನೆಮ್ಮದಿಯಾಗಿ ಮನೆಗೆ ಬಂದ್ರೆ ಅಷ್ಟೇ ಸಾಕು. ಬರ್ತಾಳೆ, ಅವಳ ಜೀವನ ಇನ್ ಮುಂದೆ ತುಂಬಾ ಚೆನ್ನಾಗಿರುತ್ತೆ. ಅವಳನ್ನ ನೋಡಿದ್ರೆ ದೇವ್ರ ತರ ಪೂಜೆ ಮಾಡೋ ಹಾಗಾಗ್ತಾಳೆ. ನೀವೇನು ಯೋಚನೆ ಮಾಡಬೇಡಿ. ದೇವಸೇನ, ನಾವಿನ್ ಹೊರಡೋಣಮ್ಮ. ನಾವಿನ್ ಬರ್ತೀವಿ ಅಜ್ಜಯ್ಯ. ಒಳ್ಳೇದಾಗುತ್ತೆ, ಹೋಗಿ ಬನ್ನಿ. ಯಾವಾಗ ನೋಡಿದ್ರು ಪೇಪರು, ಪಂಚಾಂಗ, ಕವಡೆ, ಇಷ್ಟು ಬಿಟ್ರೆ ಬೇರೆ ಏನು ಇಲ್ವ ನಿಮ್ ಜೀವನದಲ್ಲಿ? ನಿನ್ ಹಾಗೆ ಮೇಕಪ್ ಮಾಡ್ಕೊಂಡು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಊರೆಲ್ಲ ಸುತ್ತಲ ನೋಡಿ, ಇದೇ ನನಗೆ ಇಷ್ಟ ಆಗಲ್ಲ ಅನ್ನೋದು. ಏನ್ ಕೇಳಿದ್ರು ಉತ್ತರ ಉಲ್ಟಾ ಕೊಡ್ತೀರಲ್ಲ. ರಾಜೇಶ್ವರಿ, ನಾವು ಯಾವ ಕೆಲಸ ಮಾಡಿದ್ರೆ ಸಂತೋಷ ಸಿಕ್ಕುತ್ತೆ ಅಂತ ಯೋಚನೆ ಮಾಡಬಾರ್ದು. ಮಾಡ್ತಿರೋ ಕೆಲಸದಿಂದ ಸಂತೋಷ ಸಿಕ್ತಿದ್ಯಾ ಅದು ಮುಖ್ಯ. ಸಂತೋಷದಿಂದ ನೆಮ್ಮದಿ, ನೆಮ್ಮದಿಯಿಂದ ಆರೋಗ್ಯ. ಮೆಣಸಿನಕಾಯಿ ವಂಶದವ್ರು ಕಣ್ರಿ ನೀವು, ಏನಾದ್ರೂ ಅಪ್ಪಿ ತಪ್ಪಿ ತಿಂದ್ಬಿಟ್ರೆ ಒಂದ್ 10 ಗ್ಲಾಸ್ ನೀರ್ ಕುಡಿಸ್ಬಿಡ್ತೀರಾ? ತಂದಿರೋ ಕಾಫಿ ಕೊಡು.
ತಗೊಳ್ಳಿ. ಶುಗರ್ಲೆಸ್ ತಾನೆ ಹಾಕ್ಬೇಕಿತ್ತೆ ಶುಗರು. ವಿರಾಟ್ ವಿರಾಟ್ ಅಂಕಲ್ ಎಲ್ಲಿದೆ ನಿಮ್ಮ ಮಗ? ಯಾಕೆ ರಾಮ್ ಎಲ್ಲಿದೆ ಅಂತ ಹೇಳಿ ಅಂಕಲ್. ರಾಮ್ ಯಾಕಿಷ್ಟು ಸಿಟ್ಟಲ್ಲಿದೆಯಾ? ಅಂಕಲ್ ಕೇಳ್ತಿದ್ದಾರೆ ತಾನೆ, ಮೊದಲು ವಿಷಯ ಏನು ಅಂತ ಹೇಳು. ಆಂಟಿ ವಿರಾಟ್ ಇಂದ ನನಗೊಂದು ಸತ್ಯ ಗೊತ್ತಾಗಬೇಕು ಅಷ್ಟೇ. ಏನದು ಸತ್ಯ? ಜನನಿನ ಎಲ್ಲಿ ಬಚ್ಚಿಟ್ಟಿದ್ದಾನೆ ಅನ್ನೋದು.